ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಎಸ್ ಸಿ ಸಂದೇಶ ಇವತ್ತು ನಾವು ಕರ್ನಾಟಕ ಪರಿಸರ ರಿಲೇಟೆಡ್ ಆದಂತಹ ಪ್ರಶ್ನೆಗಳನ್ನ ಅಂದ್ರೆ ಪ್ರಶ್ನೋತ್ತರ ಮಾಲಿಕೆಯನ್ನ ಮಾಡ್ತಾ ಇದ್ದೀವಿ ಸೊ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕದ ಪರಿಸರ ಸಮಸ್ಯೆಗಳು ಮತ್ತು ಅದರ ಅಭಿವೃದ್ಧಿ ರಿಲೇಟೆಡ್ ಆದಂತಹ ಪ್ರಶ್ನೆಗಳು ನಮಗೆ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಬರ್ತಾ ಇದೆ ಮುಖ್ಯವಾಗಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಏನಿದೆ ಅದರಲ್ಲಿ ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿದೆ ಪಿ ಒ ಪಿ ಎಸ್ ಐ ಅಲ್ಲಿ ಕರ್ನಾಟಕ ಪರಿಸರ ರಿಲೇಟೆಡ್ ಆದಂತಹ ಪ್ರಶ್ನೆಗಳು ಅಲ್ಲದೆ ಕೆ ಎ ಎಸ್ ಅಲ್ಲಿ ಕೂಡ ನಮಗೆ ಈ ಪ್ರಶ್ನೆಗಳು ಬರ್ತಾ ಇದೆ ಸೊ ತಡ ಮಾಡದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ನನ್ನ ಹೆಸರು ಸಂದೀಪ್ ದೇಶಪಾಂಡೆ ಮೊದಲನೆಯ ಪ್ರಶ್ನೆ ಬಂಡೀಪುರ ರಾಷ್ಟ್ರೀಯ ವನದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ರಾಷ್ಟ್ರೀಯ ಉದ್ಯಾನವನಗಳು ಆ ಹೈಯೆಸ್ಟ್ ಅಂದ್ರೆ ಅತ್ಯನ್ನ ಅತ್ಯುನ್ನತವಾದಂತಹ ಒಂದು ಆ ಸಂರಕ್ಷಣೆಯನ್ನ ಹೊಂದಿರುವಂತಹ ತಾಣಗಳು ಅದ್ರ ಕೆಳಗಡೆ ಬರೋದು ನಮಗೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತ ಏನ್ ಹೇಳ್ತೀವೋ ಅದು ಬರುತ್ತೆ ಸೊ ಅದರಲ್ಲಿ ಬಂಡೀಪುರದ ಬಗ್ಗೆ ಕೇಳ್ತಾ ಇದ್ದಾರೆ ಇದು ಪೂರ್ವ ಘಟ್ಟಗಳು ಪಶ್ಚಿಮ ಘಟ್ಟಗಳನ್ನು ಸಂಧಿಸುವ ಸ್ಥಳದಲ್ಲಿದೆ ಸೊಕ್ಸಾದಂತಹ ಸ್ಟೇಟ್ಮೆಂಟು ದಟ್ ಈಸ್ ಬೇಸಿಕಲಿ ನಮ್ಮ ಪಶ್ಚಿಮ ಘಟ್ಟಗಳೇನಿದ್ದಾವೆ ವೆಸ್ಟರ್ನ್ ಘಾಟ್ಸ್ ಅಂತ ಏನ್ ಕರಿತೀವಿ ಮತ್ತು ಪೂರ್ವ ಅದು ಅದೆರಡು ಸಂಧಿಸುವ ಸ್ಥಳದಲ್ಲಿ ಬಂಡೀಪುರ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಮೊದಲನೆಯ ಸ್ಟೇಟ್ಮೆಂಟು ಇದರ ಉತ್ತರಕ್ಕೆ ಕಬಿನಿ ನದಿ ಮತ್ತು ದಕ್ಷಿಣಕ್ಕೆ ಮೊಯಾರ್ ನದಿ ಇದೆ ಅಂತ ಎರಡನೆಯ ಸ್ಟೇಟ್ಮೆಂಟ್ ಸೊ ಬಂಡೀಪುರ ಇಲ್ಲಿದ್ದರೆ ಇದರ ಉತ್ತರದಲ್ಲಿ ನಮಗೆ ಕಬಿನಿ ಕಬಿನಿ ಯಾವುದರ ಒಂದು ಉಪನದಿ ಕಾವೇರಿಯ ಉಪನದಿ ಅಂತ ನಮಗೆ ಗೊತ್ತಿದೆ ಸೊ ದೆನ್ ಮೊಯಾರ್ ಅನ್ನೋದು ನಮ್ಗೆ ಇಲ್ಲಿ ಕೆಳಗಡೆ ಹರಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎರಡರಲ್ಲಿ ಯಾವುದು ಸರಿ ಒಂದು ಮಾತ್ರನ ಎರಡು ಮಾತ್ರನ ಒಂದು ಮತ್ತು ಎರಡು ಎರಡೂ ಸರಿ ಇದೆಯಾ ಅಥವಾ ಒಂದು ಮತ್ತು ಎರಡು ಎರಡೂ ತಪ್ಪಾಗಿದೆಯಾ ಅಂತ ಕೇಳಿದರೆ ನೀವು ಇಲ್ಲಿ ನೋಡಬಹುದು ಬಂಡೀಪುರ ನಮ್ಮ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನವನ ಏನಿದೆ ಇದು ಡೆಕ್ಕನ್ ಪ್ಲಾಟು ಮೀಟ್ಸ್ ವೆಸ್ಟರ್ನ್ ಘಾಟ್ಸ್ ಅಂದ್ರೆ ಡೆಕ್ಕನ್ ಪ್ರಸ್ಥಭೂಮಿಯು ಪಶ್ಚಿ ಪಶ್ಚಿಮ ಘಟ್ಟಗಳನ್ನು ಸಂಧಿವ ಸಂಧಿಸುವ ಸ್ಥಳದಲ್ಲಿದೆ ಸೊ ಮೊದಲನೆಯ ಸ್ಟೇಟ್ಮೆಂಟ್ ಏನು ವೆಸ್ಟರ್ನ್ ಘಾಟ್ಸು ಮತ್ತು ಪಶ್ಚಿಮ ಘಟ್ಟಗಳು ಏನು ಪೂರ್ವ ಘಟ್ಟಗಳು ಸೇರುವ ಸ್ಥಳದಲ್ಲಿದೆ ಅಂತೇನಿದೆಯೋ ಅದು ಅಲ್ಲ ಸೊ ಈ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಹಾಗಾದ್ರೆ ಇದು ಯಾವುದು ಅಂತ ನೀವು ಕಮೆಂಟ್ ಮಾಡಿ ಹೇಳಿ ಯಾವ ಉದ್ಯಾನವನ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸೇರುವ ಸ್ಥಳದಲ್ಲಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಇದರ ಉತ್ತರಕ್ಕೆ ಕಬಿನಿ ಮತ್ತು ಮೊಯಾರ್ ಕಬಿನಿ ಮತ್ತು ದಕ್ಷಿಣಕ್ಕೆ ಮೊಯಾರ್ ಹರಿಯುತ್ತೆ ಎಸ್ ಇದರ ಉತ್ತರಕ್ಕೆ ಕಬಿನಿ ನದಿ ಮತ್ತು ದಕ್ಷಿಣಕ್ಕೆ ಮೊಯಾರ್ ನದಿ ಹರಿಯುತ್ತೆ ಎಸ್ ಇದು ಸರಿಯಾಗಿದೆ ಆಪ್ಷನ್ ಬಿ ಎರಡು ಮಾತ್ರ ಅನ್ನೋದು ಸರಿಯಾದಂತಹ ಉತ್ತರ ಸೊ ನೀವು ಇಲ್ಲಿ ನೋಡಬಹುದು ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ನ್ಯಾಷನಲ್ ಪಾರ್ಕ್ಸ್ ಇಲ್ಲಿ ಎಲ್ಲ ರಾಜ್ಯಗಳಲ್ಲಿ ನ್ಯಾಷನಲ್ ಪಾರ್ಕ್ಸ್ ಇದೆ ಯಾವ ರಾಜ್ಯದಲ್ಲಿ ನ್ಯಾಷನಲ್ ಪಾರ್ಕ್ ಇಲ್ಲ ವಿಚ್ ಯಾವ ಭಾರತದ ಯಾವ ರಾಜ್ಯದಲ್ಲಿ ಯಾವುದೇ ರಾಷ್ಟ್ರೀಯ ಉದ್ಯಾನವನ ಇಲ್ಲ ಅಂತ ಕೇಳಿದರೆ ಅದು ಪಂಜಾಬ್ ಪಂಜಾಬಿನಲ್ಲಿ ಯಾವುದೇ ಒಂದು ರಾಷ್ಟ್ರೀಯ ಉದ್ಯಾನವನ ಇಲ್ಲ ಸೊ ಕರ್ನಾಟಕದಲ್ಲಿ ನೀವು ಇಲ್ಲಿ ನೋಡಬಹುದು ಬಂಡೀಪುರ ಮತ್ತು ಇನ್ನಿತರೆ ನ್ಯಾಷನಲ್ ಪಾರ್ಕ್ಗಳು ಇಲ್ಲಿ ಕಾಣಿಸ್ತಾ ಇದೆ ರೈಟ್ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿದೆ ನೆನಪಿನಲ್ಲಿ ಇಟ್ಕೊಳ್ಳಿ ತಪ್ಪಾಗಿರುವ ಸ್ಟೇಟ್ಮೆಂಟ್ ಅನ್ನ ನಾವು ಹುಡುಕ್ಬೇಕು ಏನಪ್ಪಾ ಅಂತ ಕೇಳಿದ್ರೆ ಮಾಗಡಿ ಪಕ್ಷಿಧಾಮವು ಧಾರವಾಡ ಜಿಲ್ಲೆಯಲ್ಲಿದೆ ಅಂತ ಸೊ ಆ ಭಾಗದ ಜನರಿಗೆ ಗೊತ್ತಿರುತ್ತೆ ಬಟ್ ಎಲ್ಲರಿಗೂ ಇದು ತಿಳಿದುಕೊಳ್ಳಬೇಕಾದಂತಹ ವಿಷಯ ಎಲ್ಲಿದೆ ಯಾವ ಆ ಪಕ್ಷಿಧಾಮಗಳು ಎಲ್ಲಿದ್ದಾವೆ ಅಂತ ತಿಳಿದುಕೊಳ್ಳಬೇಕಾದಂತಹ ವಿಷಯ ಇದು ಬಾರ್ ಹೆಡೆಡ್ ಗೂಸ್ಗೆ ಹೆಸರುವಾಸಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಟ್ ಈಸ್ ನೋನ್ ಫಾರ್ ಇಟ್ಸ್ ಬಾರ್ ಹೆಡೆಡ್ ಗೂಸ್ ಅಂತ ಮೂರನೆಯದು ಲೀಲಾವತಿ ಮಾಗಡಿಯವರು ಮಾಗಡಿಯ ಅಘೋಷಿತ ಸ್ವಾತಂತ್ರ್ಯ ಹೋರಾಟಗಾರ್ತಿಯಾಗಿದ್ದರು ಅಥವಾ ಹೋರಾಟಗಾರ್ತಿ ಮೇಲಿನ ಎಲ್ಲವೂ ಸರಿಯಾಗಿದೆ ಎಲ್ಲವೂ ಸರಿಯಾಗಿದೆ ಯಾವುದು ತಪ್ಪಾಗಿಲ್ಲ ಅನ್ನೋದು ಒಂದು ಆಪ್ಷನ್ ಆಗಿದೆ ಸೊ ಪಕ್ಷಿಧಾಮಗಳಲ್ಲಿ ಮಾಗಡಿ ಪಕ್ಷಿಧಾಮ ಎಲ್ಲಿದೆ ಧಾರವಾಡ ಜಿಲ್ಲೆಯಲ್ಲಿದೆ ಅನ್ನೋದು ತಪ್ಪಾಗಿರುವಂತಹ ಸ್ಟೇಟ್ಮೆಂಟು ಯಾಕೆ ಅಂತ ಕೇಳಿದರೆ ಮಾಗಡಿ ಪಕ್ಷಿಧಾಮವು ಗದಗ್ ಜಿಲ್ಲೆಯಲ್ಲಿದೆ ಓಕೆ ಸೊ ಇದು ಆಪ್ಷನ್ ಎ ಅನ್ನೋದು ತಪ್ಪಾಗಿರುವ ಸ್ಟೇಟ್ಮೆಂಟು ಪಕ್ಷಿಧಾಮಗಳ ಪಕ್ಷಿಧಾಮಗಳಲ್ಲಿ ಮಾಗಡಿ ಪಕ್ಷಿಧಾಮವು ನಮಗೆ ಇಲ್ಲಿ ನೋಡಬಹುದು ಗದಗ್ ಜಿಲ್ಲೆಯಲ್ಲಿ ಇದೆ ಅಲ್ಲದೆ ಇಲ್ಲಿ ನೋಡಬಹುದು ನೀವು ಅಲ್ಲಿ ಪಕ್ಷಿಧಾಮದಲ್ಲಿರುವಂತಹ ಪಕ್ಷಿಗಳು ಹೇಗೆ ಇದಾವೆ ಅಂತ ಓಕೆ ಪಕ್ಷಿಧಾಮಗಳಲ್ಲಿ ಯಾವ ಪಕ್ಷಿಧಾಮವು ರಾಮ್ಸಾರ್ ಸೈಟ್ ಆಗಿದೆ ಅಂತ ಕೇಳಿದರೆ ಸೊ ರಾಮ್ಸಾರ್ ಸೈಟ್ ಆದ ಪಕ್ಷಿಧಾಮ ಯಾವುದು ಅಂತ ಕೇಳಿದರೆ ರಂಗನ್ ತಿಟ್ಟು ಪಕ್ಷಿಧಾಮ ಸೊ ಈ ರಂಗನ್ ತಿಟ್ಟು ಪಕ್ಷಿಧಾಮ ಏನಿದೆ ರಾಮ್ಸಾರ್ ಸೈಟುಗಳಲ್ಲಿ ಕರ್ನಾಟಕದ ರಾಮ್ಸಾರ್ ಸೈಟ್ಗಳಲ್ಲಿ ಮೊದಲ ಪಕ್ಷಿ ಮೊದಲ ರಾಮ್ಸಾರ್ ಸೈಟು ಅಹ್ ರಂಗನ್ ತಿಟ್ಟು ಪಕ್ಷಿ ಧಾಮ ಸೊ ಈ ಪ್ರಶ್ನೆ ಮಾಗಡಿ ಬಗ್ಗೆ ಇರೋದ್ರಿಂದ ಲೀಲಾವತಿ ಮಾಗಡಿ ಅವರ ಬಗ್ಗೆ ಒಂದು ಆಪ್ಷನ್ ಕೂಡ ಇದೆ ಸೊಗ್ಸಾದಂತ ಪ್ರಶ್ನೆ ಯಾಕಂದ್ರೆ ಒಂದು ಸ್ಟೇಟ್ಮೆಂಟ್ ಅಲ್ಲೇ ನಮಗೆ ಇತಿಹಾಸದ ಪ್ರಶ್ನೆಯೂ ಬಂದಿದೆ ಆ ಕಡೆ ಪರಿಸರದ ಪ್ರಶ್ನೆಯೂ ಬಂದಿದೆ ಅಲ್ವಾ ಸೊ ಲೀಲಾವತಿ ಮಾಗಡಿ ಅವರ ಬಗ್ಗೆ ಇಲ್ಲಿ ನೋಡಬಹುದು ಈ ಸತಿ ಏನು ಎಪ್ಪತ್ತೈದನೇ ಆಜಾದಿ ಕ ಅಮೃತ್ ಮಹೋತ್ಸವನ ಟೈಮಿನಲ್ಲಿ ಎಲ್ಲ ಅನ್ಸಂಗ್ ಹೀರೋಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಅಘೋಷಿತ ಅಥವಾ ಆ ಯಾರನ್ನ ಮರೆತು ಹೋಗಿದ್ದರು ಜನರು ಅವರನ್ನು ಅಘೋಷಿತ ಹೀರೋಸ್ ಆಫ್ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಅಥವಾ ಅನ್ಸಂಗ್ ಹೀರೋಗಳ ಡೀಟೇಲ್ಸಿನಲ್ಲಿ ಲೀಲಾವತಿ ವೆಂಕಟೇಶ ಮಾಗಡಿ ಅವರ ಡೀಟೇಲ್ಸಿನ ಅನ್ನು ಹಾಕಿದ್ದಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಒತ್ತು ಜಾಸ್ತಿ ಬರುತ್ತೆ ಲೀಲಾವತಿ ಮಾಗಡಿ ಅವರು ಸರ್ದಾರ್ ವೀರಗೌಡ ಅವರ ಮಗಳಾಗಿದ್ದರು ಇವರು ಆ ಸ್ಟ್ರಗಲ್ಸಿನಲ್ಲಿ ಅವರ ಗಂಡ ವೆಂಕಟೇಶ್ ಮಾಗಡಿ ಅವರ ಜೊತೆ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು ಇವರು ಭಾರತ ಭಾರತ ಬಿಟ್ಟು ತೊಲಗಿ ಮೂಮೆಂಟಿನಲ್ಲಿ ಆಕ್ಟಿವ್ ಪಾರ್ಟಿಸಿಪೇಟನ್ ಪಾರ್ಟಿಸಿಪೇಷನ್ ಮಾಡಿ ಹಿಂದಲ್ಗ ಜೈಲು ಬೆಳಗಾವಿಯಲ್ಲಿಯೂ ಕೆಲವು ದಿನಗಳು ಇವರು ಇದ್ದರು ಅಂತ ನಾವು ನೋಡಬಹುದು ಸೊ ಈ ಪ್ರಶ್ನೆಯಲ್ಲಿ ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ಮುಂದಿನ ಪ್ರಶ್ನೆಯನ್ನ ನೋಡೋಣ ಆನೆಗಳ ಆನೆಗಳು ಸರಪಳಿ ಇಲ್ಲದೆ ಸುತ್ತಾಡಲು ಬೇಲಿಯಿಂದ ಸುತ್ತುವರಿದ ಆನೆಗಳ ಅಭಯಾರಣ್ಯವನ್ನು ಹೊಂದಿರುವ ಭಾರತದ ಮೊದಲ ಜೈವಿಕ ಉದ್ಯಾನವನ ಯಾವುದು ಸೊ ಯೂಶಲಿ ಏನ್ ಮಾಡ್ತಾರೆ ಅಂದ್ರೆ ಯಾ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಪ್ರಾಣಿಗಳನ್ನ ಬಂಧಿಸ್ತಾರೆ ಮನುಷ್ಯರನ್ನ ಫ್ರೀ ಆಗಿ ಅಂದ್ರೆ ಅಂತೀವಿ ಝೂ ಅಂತ ಏನ್ ಹೇಳ್ತೀವಿ ಅಲ್ಲಿ ಪ್ರಾಣಿಗಳನ್ನ ಬಂದು ಬಂಧಿಸ್ತಾರೆ ಮನುಷ್ಯರನ್ನ ಅಲೆದಾಡಲು ಬಿಡ್ತಾರೆ ಆದರೆ ಇಲ್ಲಿ ರಿವರ್ಸ್ ಅನ್ನ ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಅಂತ ಪ್ರಶ್ನೆ ಕಾಮಿಂಗ್ ಎಲಿಫೆಂಟ್ ರಿಸರ್ವ್ ಪೋಬಿತಾರ ವನ್ಯಜೀವಿ ಅಭಯಾರಣ್ಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಸೊ ಸರಪಳಿ ಇಲ್ಲದೆ ಬೇಲಿಯಿಂದ ಸುತ್ತುವರೆದ ಆನೆಗಳ ಅಭಯಾರಣ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಉತ್ತರ ನಮಗೆ ಆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಆ ಉಚಿತ ರೋಮಿಂಗ್ ಆನೆ ಆ ಅಭಯಾರಣ್ಯಕ್ಕೆ ಸಹಯೋಗವನ್ನ ಕೊಟ್ಟಿದ್ದಾರೆ ಸೊ ಯಾರು ಅಂತ ಕೇಳಿದ್ರೆ ಆ ಪೀಠಾ ಇಂಡಿಯಾ ಮತ್ತು ಬನ್ನೇರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ ಇವರು ಸೊ ಈ ತರ ಆನೆಗಳು ಫ್ರೀ ಆಗಿ ಓಡಾಡೋದಕ್ಕೆ ಮಾಡ್ತಾ ಇದ್ದಾರೆ ಭಾರತದ ಮೊದಲ ಸ್ವಾತಂತ್ರವ ಸ್ವತಂತ್ರವಾಗಿ ತಿರುಗುವ ಆನೆ ಅಭಯಾರಣ್ಯವನ್ನು ರಚಿಸುತ್ತದೆ ಸೊ ಏನು ಯೂಶುವಲಿ ಅಂದ್ರೆ ಸಾಂಪ್ರದಾಯಿಕ ಬಂಧಿತ ಸರಪಳಿಗಿಂತ ಭಿನ್ನವಾಗಿ ಆನೆಗಳು ಮುಕ್ತವಾಗಿ ಚಲಿಸುವುದನ್ನು ಖಚಿತ ಪಡಿಸುತ್ತದೆ ಸೊ ಆಪ್ಷನ್ ಡಿ ಬನ್ನೇರುಘಟ ರಾಷ್ಟ್ರೀಯ ಉದ್ಯಾನವನ ಪೀಠ ಸಹಯೋಗದಿಂದ ಏನು ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಅಂತ ಏನು ಹೇಳ್ತಾರೆ ಅದರ ಸಹಯೋಗದಿಂದ ಇದನ್ನ ಮಾಡಿರೋದು ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಬನ್ನೇರುಘಟ್ಟ ಉದ್ಯಾನವನ ಎಲ್ಲಿದೆ ಬೆಂಗಳೂರಿನಲ್ಲಿ ಇದೆ ಸೊ ಬೆಂಗಳೂರಿನ ಮಧ್ಯದಲ್ಲಿ ಒಂದು ಉದ್ಯಾನವನ ಇದ್ದು ಅದರಲ್ಲಿ ಒಂದು ಸಫಾರಿ ಇರುವುದು ಅದನ್ನು ಸಂರಕ್ಷಿಸಿರುವುದು ನಮ್ಮ ಕರ್ನಾಟಕದ ಅಭಿವೃದ್ಧಿಗಳಲ್ಲಿಯೂ ಒಂದು ಮತ್ತು ಸಮಸ್ಯೆಗಳು ಅಂತೇನಿಲ್ಲ ಅಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ಕರ್ನಾಟಕದ ಪರಿಸರ ಸಮಸ್ಯೆಗಳಲ್ಲಿ ಯಾವುದು ಒಂದು ಸಮಸ್ಯೆ ಅಂತ ಕೇಳಿದರೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ ಅಂದ್ರೆ ಮನುಷ್ಯ ಮತ್ತು ಪ್ರಾಣಿಯ ಮಧ್ಯೆ ಆಗುವ ಸಂಘರ್ಷಗಳು ಹೇಗೆ ಅಂತ ಕೇಳಿದರೆ ಮನುಷ್ಯನು ಪ್ರಾಣಿಗಳು ಓಡಾಡುವ ಸ್ಥಳದ ಮಧ್ಯದಲ್ಲಿ ಯಾವಾಗ ಆ ದಾರಿಯನ್ನ ಮಾಡಿ ಹೋಗೋದಾಗ್ಲಿ ಅಥವಾ ವೆಹಿಕಲ್ಸ್ ಮಾಡೋದಾಗ್ಲಿ ಆದಾಗ ಈ ಪ್ರಾಣಿಗಳಿಗೆ ಅವರ ಮೈ ಅವರ ಮನಸ್ಸಿನಲ್ಲಿ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹೋಗುವ ಒಂದು ಅವರ ಅಭ್ಯಾಸ ಇರುತ್ತದೆ ಆದರೆ ಯಾವಾಗ ಈ ಡೈರೆಕ್ಷನ್ ಅನ್ನ ಕಟ್ ಆಗುತ್ತೋ ಆಗ ಮನುಷ್ಯ ಮತ್ತು ಮೃಗಗಳ ಮಧ್ಯೆ ಅಥವಾ ಪ್ರಾಣಿಗಳ ಮಧ್ಯೆ ಒಂದು ಸಂಘರ್ಷವಾಗುವ ಚಾನ್ಸಸ್ ಇರುತ್ತೆ ಸೊ ಇದಿಷ್ಟು ವಿಷಯ ಬನ್ನೇರುಘಟ್ಟ ಉದ್ಯಾನವನದ ಬಗ್ಗೆ ಮುಂದಿನ ಪ್ರಶ್ನೆ ಹೆಬ್ಬಾಳ ನಾಗವಾರ ಕಣಿವೆ ಯೋಜನೆಯ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾರೆ ಸೊ ಎಚ್ ಎನ್ ವ್ಯಾಲಿ ಪ್ರಾಜೆಕ್ಟ್ ಅಂತ ಏನ್ ಕರಿತೀವಿ ಅದರ ಬಗ್ಗೆ ಯಾವುದು ಸರಿಯಾಗಿದೆ ಇದು ಆ ಮರುಬಳಕೆಯ ನೀರಿನ ಬಳಕೆ ಯೋಜನೆಯಾಗಿದೆ ಸೊ ಏನು ರೀಸೈಕಲ್ಡ್ ವಾಟರ್ ಅಂತ ಏನು ಹೇಳ್ತೀವೋ ಅದರ ಯೋಜನೆಯಾಗಿದೆ ಬೆಂಗಳೂರು ಮತ್ತು ದೊಡ್ಡಬಳ್ಳಾಪುರದಲ್ಲಿ ಅರವತ್ತೈದು ಟ್ಯಾಂಕ್ಗಳನ್ನು ತುಂಬಿಸುವ ಗುರಿ ಹೊಂದಿದೆ ಅಂತ ಎರಡನೆಯ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ ಈ ಯೋಜನೆಯಿಂದ ಸಂಸ್ಕರಿಸಿದ ನೀರನ್ನು ಪಡೆದ ಮೊದಲ ಕೆರೆ ಬಾಗಲೂರು ಕೆರೆಯಾಗಿದೆ ಅನ್ನೋದು ಮೂರನೆಯ ಒಂದು ಸ್ಟೇಟ್ಮೆಂಟು ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡಬೇಕು ಸೊ ಮೊದಲನೆಯದಾಗಿ ಯೋಜನೆಯು ಬೆಂಗಳೂರು ನಗರ ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದ ಅರವತ್ತೈದು ಟ್ಯಾಂಕರ್ ಟ್ಯಾಂಕ್ಗಳನ್ನು ತುಂಬುವ ಗುರುವನ್ನು ಹೊಂದಿದ್ದು ಸೊ ಅದನ್ನ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ ದಟ್ ಈಸ್ ಬೆಂಗಳೂರು ದೊಡ್ಡಬಳ್ಳಾಪುರ ಅಲ್ಲ ಚಿಕ್ಕಬಳ್ಳಾಪುರ ಸೊ ಬೆಂಗ್ ಬೆಂಗಳೂರು ನಗರ ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಸೊ ಎರಡನೆಯ ಸ್ಟೇಟ್ಮೆಂಟ್ ತಪ್ಪಾಗಿದೆ ಮೊದಲನೆಯ ಸ್ಟೇಟ್ಮೆಂಟ್ ಇದು ಹೌದು ಮರುಬಳಕೆಯ ನೀರಿನ ಅಂದ್ರೆ ರೀಸೈಕಲ್ಡ್ ವಾಟರ್ ಅಂತ ಏನು ಹೇಳ್ತೀವೋ ಅದರ ಯುಟಿಲೈಸೇಷನ್ಗೋಸ್ಕರ ಇರೋದು ಇದು ಪ್ರದೇಶದ ನಂತರ ಹನ್ನೊಂದು ಸರೋವರಗಳಿಗೆ ಸೊ ಬಾಗಲೂರು ಕೆರೆಯೊಂದಿಗೆ ಸಂಸ್ಕರಿಸಿದ ನೀರನ್ನು ಪಡೆಯುವ ಮೊದಲ ಯೋಜನೆ ಆಗಿದೆ ಸೊ ಈ ಯೋಜನೆಯಿಂದ ಸಂಸ್ಕರಿಸಿದ ನೀರನ್ನು ಪಡೆದ ಮೊದಲ ಕೆರೆ ಬಾಗಲೂರು ಕೆರೆ ಎಸ್ ಇದು ಸರಿಯಾಗಿದೆ ಸೊ ಒಂದು ಮತ್ತು ಮೂರು ಸರಿಯಾದಂತಹ ಆಪ್ಷನ್ಸ್ ಆಗಿದೆ ಆ್ಯಂಡ್ ಈ ಇತರ ಹನ್ನೊಂದು ಸರೋವರಗಳಿಗೆ ವಶಪಡಿಸಿಕೊಂಡ ಜಲಾಶಯವಾಗಿ ಕಾರವ ಕಾರ್ಯನಿರ್ವಹಿಸುವ ಗುರಿಯನ್ನು ಹೊಂದಿದೆ ಸೊ ಇದಿಷ್ಟು ನಮ್ಮ ಎಚ್ ಎನ್ ವ್ಯಾಲಿ ಅಂದರೆ ಹೆಬ್ಬಾಳ ನಾಗವಾರ ಕಣಿವೆ ಯೋಜನೆಯ ಬಗ್ಗೆ ಈ ಸ್ಟೇಟ್ಮೆಂಟ್ಗಳು ಇರುವುದು ಆಪ್ಷನ್ ಸಿ ಒಂದು ಮತ್ತು ಮೂರು ಸರಿಯಾದಂತಹ ಆಪ್ಷನ್ಸು ದೆನ್ ದೇಶದ ಮೊದಲ ಆಟರ್ಸ್ ಮೀಸಲು ಯಾವ ನದಿ ಪ್ರದೇಶದಲ್ಲಿ ಘೋಷಿಸಲಾಗಿದೆ ಬಹಳನೇ ಇಂಪಾರ್ಟೆಂಟ್ ಆದಂತಹದ್ದು ಯಾಕೆ ಅಂದ್ರೆ ರಾಷ್ಟ್ರೀಯವಾಗಿ ಮೊದಲದು ಅನ್ ಅದು ಕರ್ನಾಟಕದಲ್ಲಿರೋದು ಅಂತ ಅಂದ್ರೆ ಆ ಇದರ ಪ್ರಾಮುಖ್ಯತೆ ಹೆಚ್ಚಿಸುತ್ತೆ ಸೊ ಯಾ ಎಲ್ಲಿ ದಾಮೋದರ ನದಿ ತುಂಗಭದ್ರಾ ನದಿ ಗೋದಾವರಿ ನದಿ ಕಾವೇರಿ ನದಿ ಎಲ್ಲಿ ಆಟರ್ಸ್ ಮೀಸಲು ಆಟರ್ಸ್ ರಿಸರ್ವ್ ಇದೆ ಅಂತ ಕೇಳಿದರೆ ಆಪ್ಷನ್ ಬಿ ತುಂಗಭದ್ರಾ ನದಿಯ ಒಂದು ಪ್ರದೇಶದಲ್ಲಿ ಘೋಷಿಸಲಾಗಿದೆ ಸೊ ಆಟರ್ಸ್ ಅನ್ನೋದು ಈ ತರ ಇರುತ್ತೆ ತುಂಗಭದ್ರಾ ವಾಟರ್ ಸಂರಕ್ಷಣಾ ಮೀಸಲು ನದಿಯ ಮೂವತ್ತೈದು ಕಿಲೋಮೀಟರ್ ಉದ್ದಕ್ಕೂ ಇದೆ ಇದು ಬಳ್ಳಾರಿ ಜಿಲ್ಲೆಯ ಮುದ್ಲಾಪುರ ಗ್ರಾಮದಿಂದ ಕಂಪ್ಲಿಯವರೆಗೆ ವ್ಯಾಪಿಸುತ್ತ ವ್ಯಾಪಿಸಿದೆ ಸೊ ಎಲ್ಲಿಂದ ಎಲ್ಲಿಗೆ ಅಂತಲೂ ಕೊಟ್ಟಿದ್ದಿ ಕೊಟ್ಟಿದ್ದಾರೆ ಸೊ ತುಂಗಭದ್ರಾ ನದಿಯಲ್ಲಿ ನಮಗೆ ಆಟರ್ಸ್ ರಿಸರ್ವ್ ಕನ್ಸರ್ವೇಷನ್ ಸಂರಕ್ಷಣಾ ಮೀಸಲು ಕಾಣಿಸುತ್ತೆ ದೆನ್ ಕರ್ನಾಟಕದಲ್ಲಿ ಕೆಳಗಿನ ಯಾವ ಜಿ ಐ ಟ್ಯಾಗ್ ಪಡೆದ ಕೃಷಿ ಉತ್ಪನ್ನಗಳನ್ನು ಸರಿಯಾಗಿ ಮ್ಯಾಪ್ ಮಾಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಅಂದರೆ ತಪ್ಪಾಗಿರೋದಲ್ಲ ಸರಿಯಾಗಿರೋದನ್ನು ನಾವು ಹುಡುಕಬೇಕು ಅಪ್ಪೆಮಿಡಿ ಅನ್ನೋದು ಮಾವಿನ ತಳಿ ಉಡುಪಿ ಮಟ್ಟು ಮಟ್ಟುಗುಲ್ಲ ಅನ್ನೋದು ಹಾಲು ಸಿಹಿ ಮತ್ತು ಕಾ ಕಾಗಿ ಅನ್ನೋ ಕಾಗ್ಜಿ ಅನ್ನೋದು ಕಾಗ್ಜಿ ಅನ್ನೋದು ನಿಂಬೆ ವಿವಿಧ ದಟ್ ಈಸ್ ಲೆಮನ್ ವೆರೈಟಿ ಅಥವಾ ನಿಂಬೆ ತಳಿ ಅಂತ ಕೇಳಿದ್ದಾರೆ ಸೊ ಉಡುಪಿ ಮಟ್ಟುಗೊಲ್ಲ ಅನ್ನೋದೇನು ನಮಗೆ ಇದು ಸಿಕ್ಕಿದೆಯೋ ಏನು ಉಡುಪಿಯ ಜಿ ಐ ಟ್ಯಾಗು ಅದು ಹಾಲು ಸಿಹಿ ಅಲ್ಲ ಅದು ಒಂದು ಬದನೆಕಾಯಿಯ ವೆರೈಟಿ ಓಕೆ ಈ ತರ ಇರುತ್ತೆ ಮಟ್ಟುಗುಳ್ಳ ಇದಕ್ಕೆ ಒಂದು ಒಂದು ಬದನೆಯ ಬದನೆಕಾಯಿಯ ವೆರೈಟಿ ಬಟ್ ಅಪ್ಪೆಮಿಡಿ ಮಿಡಿ ಅನ್ನೋದು ಸರಿಯಾಗಿದೆ ಒನ್ ಸರಿಯಾಗಿದೆ ಕಾರಣ ಇದನ್ನ ಎಲಿಮಿನೇಟ್ ಮಾಡಬಹುದು ಟೂ ತಪ್ಪಾಗಿದೆ ಇದನ್ನ ಎಲಿಮಿನೇಟ್ ಮಾಡಬಹುದು ಸೊ ಟೂ ಇಲ್ಲಿ 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 ಇರೋದ್ರಿಂದ ಇವುಗಳನ್ನ ಎಲಿಮಿನೇಟ್ ಮಾಡ್ತಾ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ರೈಟ್ ಸೊ ರೀಸೆಂಟ್ ಆಗಿ ನಮ್ಮ ಇನ್ನೊಂದು ಯಾವುದು ಜಿ ಐ ಟ್ಯಾಗ್ ಬಂದಿರುವಂತಹ ಇನ್ನೊಂದು ಕರ್ನಾಟಕದ ಮುಂದಿನ ಪ್ರಶ್ನೆ ಸೊ ಕರ್ನಾ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಜಯಮಂಗಲಿ ಕೃಷ್ಣಮುರುಗ ಸಂರಕ್ಷಿತ ಪ್ರದೇಶ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿದೆ ಎರಡನೆಯ ಪ್ರಶ್ನೆ ಕರ್ನಾಟಕದ ರಣಹದ್ದು ಅಭಯಾರಣ್ಯ ದರೋಜಿಯಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಕರ್ನಾಟಕದ ಪರಿಸರ ಅಂತ ಅಂದ್ರೆ ನಮ್ಗೆ ಈ ಪ್ರಶ್ನೆಗಳು ಕೂಡ ಗೊತ್ತಿರಬೇಕು ಯಾವುದು ಎಲ್ಲಿದೆ ಅಂತ ಸೊ ಜಯಮಂಗಲಿ ಕೃಷ್ಣಮೃಗ ಅಂತ ಏನ್ ಕೊಟ್ಟಿದ್ದಾರೆ ಅದು ನಮಗೆ ತುಮಕೂರು ಜಿಲ್ಲೆಯಲ್ಲಿ ಬರುತ್ತದೆ ಸೊ ಜಯಮಂಗಲಿ ಕೃಷ್ಣಮೃಗ ಸಂರಕ್ಷಿತ ಪ್ರದೇಶ ತುಮಕೂರು ಜಿಲ್ಲೆಯಲ್ಲಿದೆ ಮತ್ತು ಈ ಜ ಕೃಷ್ಣಮೃಗ ಅನ್ನೋದೇನಿದೆ ಬ್ಲ್ಯಾಕ್ ಬಕ್ ಅನ್ನೋದು ಅದು ಐ ಯು ಸಿ ಅನ್ನ ಕನಿಷ್ಠ ಕಾಳಜಿ ವರ್ಗವಾಗಿದೆ ಅಂದ್ರೆ ಲೀಸ್ಟ್ ಕನ್ಸರ್ನ್ ಅಂತ ಏನ್ ಹೇಳ್ತೀವಿ ಆ ವರ್ಗದಲ್ಲಿ ಇರುವಂತಹದ್ದು ಕೃಷ್ಣಮೃಗ ಬ್ಲ್ಯಾಕ್ ಬಕ್ ಅಂತ ಹೇಳ್ತೀವಿ ಸೊ ಎರಡನೆಯ ಪಾರ್ಟ್ ಏನು ಅಂತ ಕೇಳಿದ್ರೆ ರಣಹದ್ದು ಅಭಯಾರಣ್ಯ ಎಲ್ಲಿದೆ ದರೋಜಿಯಲ್ಲಿದೆ ಅಂತ ಕೇಳಿದರೆ ಕರ್ನಾಟಕದ ರಣಹದ್ದು ಅಭಯಾರಣ್ಯ ರಾಮದೇವರ ಬೆಟ್ಟದಲ್ಲಿದೆ ಓಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಥಾಪಿತವಾದ ಇದು ಭಾರತದ ಮೊದಲ ರಣಹದ್ದು ಅಭಯಾರಣ್ಯವಾಗಿದೆ ಭಾರತದಲ್ಲಿ ಕಂಡು ಬರುವ ಒಂಬತ್ತು ರಣಹದ್ದು ಜಾತಿಗಳಲ್ಲಿ ಮೂರು ಪ್ರಭೇದಗಳು ಇಲ್ಲಿ ಕಾಣಿಸುತ್ತೆ ಸೊ ಯಾವುದು ಅಂದರೆ ಉದ್ದಿನ ಉದ್ದಕೊಕ್ಕಿನ ರಣಹದ್ದು ಈಜಿಪ್ಟ್ ರಣಹದ್ದು ಮತ್ತು ಬಿಳಿ ಬೆನ್ನಿನ ರಣಹದ್ದುಗಳು ಇಲ್ಲಿ ಕಂಡುಬರುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ರಣಹದ್ದುಗಳ ಬಗ್ಗೆ ಸೊ ಈ ಸ್ಟೇಟ್ಮೆಂಟು ತಪ್ಪಾಗಿದೆ ಯಾಕಂದ್ರೆ ಚಿಕ್ಕಬಳ್ಳಾಪುರ ಅಲ್ಲ ತುಮಕೂರು ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ ಯಾಕಂದ್ರೆ ಇದು ಅಭಯಾರಣ್ಯ ದರೋಜಿಯಲ್ಲಲ್ಲ ರಾಮದೇವರ ಇರುವಂತದ್ದು ಸೊ ಆಪ್ಷನ್ ಡಿ ಎರಡು ತಪ್ಪಾಗಿದೆ ಅನ್ನೋದು ಸರಿಯಾದಂತಹ ಉತ್ತರ ರೈಟ್ ಇದರೊಂದಿಗೆ ಕರ್ನಾಟಕ ಪರಿಸರ ಪ್ರಶ್ನೋತ್ತರ ಮಾಲಿಕೆಯನ್ನ ಕಂಪ್ಲೀಟ್ ಮಾಡಿದೀವಿ ಮುಂದಿನ ಲೆಕ್ಚರ್ ಮತ್ತೆ ಸಿಗೋಣ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದ